ಕಮಲಾ ಕರ್ಬಿಟ್ರೆ ಒಂದು ಕಡೆಗೆ ಅಲ್ಲಿ ಹೇಳ್ತಾ ಇದ್ದು ತಾಂಬೂಲ ಪ್ರಶ್ನೆಯ ವಿಚಾರ ಬರ್ತಾ ಇದ್ದಿದ್ದು ಆ ತಾಂಬೂಲ ಪ್ರಶ್ನೆ ಮಧ್ಯದಲ್ಲಿ ಕವಡೆಗಳದ್ದು ಏನಿರುತ್ತೆ ಪಾತ್ರ ಪ್ರಶ್ನೆ ಚಿಂತನವನ್ನು ನಡೆಸುವಂಥ ಸಂದರ್ಭದಲ್ಲಿ ನನ್ನ ಎದುರು ಭಾಗದಲ್ಲಿ ನೀವು ಕಾಣ್ತಾ ಇರತಕ್ಕಂಥದ್ದು ಹನ್ನೆರಡು ರಾಶಿಗಳ ಒಂದು ಚಕ್ರವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಮೇಷ ವೃಷಭ ಮಿಥುನ ಕಟಕ ಸಿಂಹಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಅನ್ನುವಂಥ ಹನ್ನೆರಡು ರಾಶಿಗಳ ಚಕ್ರವನ್ನು ನಾವಿಲ್ಲಿ ನೋಡ್ತಾ ಇರ್ತೇವೆ ಉದಾಹರಣೆಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಅಂದರೆ ನಾವು ಮೂರನೇ ಮನೆ ಅಂತ ಹೇಳಿ ಯೋಚನೆ ಮಾಡೋದಂದ್ರೆ ಲೌಕಿಕವಾಗಿ ಮೂರನೇ ಮನೆ ಅಂತ ಹೇಳ್ತೀರಿ ಇದು ನಾವು ಮಿಥುರ ಲಗ್ನ ಅಂತ ಪರಿಗಣನೆಯನ್ನು ಮಾಡತಕ್ಕಂಥದ್ದು ಇದರಿಂದ ಪಂಚಮ ಸ್ಥಾನದಲ್ಲಿ ಬರತಕ್ಕಂಥ ಅಲ್ಲಿ ಪರಿಹಾರದ ಪ್ರಶ್ನೆ ಬಂದಾಗಲೂ ಕೂಡ ಪಂಚಮದ ಭಾವವನ್ನು ಕೇತು ಅಂತ ಕರಿತೇವೆ ಕೇತುವನ್ನು ಗಣಪತಿ ಅಂತ ಕರಿತೇವೆ ವಿಘ್ನಗಳು ಬರುವ ಬರಬಹುದಾದುದರಿಂದ ವಿಘ್ನನಾಶಕನಾಗಿರ್ತಕ್ಕಂಥ ಗಣಪತಿಯ ಆರಾಧನೆಯನ್ನು ಮಾಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಜೊತೆಗೆ ಅಂತ ಕೇಳಿದರೆ ವ್ಯಯಭಾವದಲ್ಲಿ ಇರತಕ್ಕಂತಹ ರವಿ ಮತ್ತು ಬುಧ ಇವರಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದಿಷ್ಟು ಮಟ್ಟದ ಶತ್ರುತ್ವಗಳು ಅಥವಾ ರಾಜಕೀಯವಾದಂಥ ವ್ಯವಸ್ಥೆಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಮತ್ತು ಅಲ್ಲಿ ಆರಾಧನೆ ಮಾಡಿದಂತಹ ದೈವಗಳ ಪ್ರೀತಿಗಾಗಿ ದುರ್ಗಾರಾಧನೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗಳಿದೆ ಇದೆಲ್ಲವನ್ನೂ ಕೂಡ ಈ ರೀತಿಯಾಗಿ ಇಂತಿಷ್ಟು ಸಂಖ್ಯೆಗಳಿರಬೇಕು ಅಂತಿದೆ ಮಾಂದಿ ಕವಡೆಗಳು ಬೇರೆ ಇದೆ ಇದರಲ್ಲಿ ಆದಿತ್ಯಾದಿ ನವಗ್ರಹ ದೇವತೆಗಳಿಗೆ ಸಂಬಂಧಪಟ್ಟಂಥದ್ದು ಜೊತೆಗೆ ಇವೆಲ್ಲವನ್ನು ಕೂಡ ಈ ರೀತಿಯಾಗಿ ಅಂದರೆ ಕವಡೆಯ ಮುಖಾಂತರವಾಗಿ ಪ್ರಶ್ನೆಗಳನ್ನು ಇದನ್ನ ಅಂಗಡಿಯಿಂದ ತಂದು ನಾವು ಇದನ್ನ ಇಡ್ಲಿಕ್ಕೆ ಬರೋಲ್ಲ ನಮಗೆ ಉಪದೇಶವನ್ನು ಮಾಡಿದ ಅಥವಾ ನಮಗೆ ಕಲಿಸಿಕೊಟ್ಟಂತ ಗುರುಗಳು ನಮಗೆ ಇದನ್ನ ಗುರುಗಳು ಸಂಪೂರ್ಣವಾಗಿ ಇದನ್ನ ನಮಗೆ ಅನುಗ್ರಹ ಪೂರ್ವಕ ಕೊಡ್ತಾರೆ ಹೌದು ಕವಡೆಗಳನ್ನು ಕೊಡ್ತಾರೆ ಆ ಕವಡೆಗಳ ಮೇಲೆ ನಾವು ನೋಡ್ತಾ ಬರ್ತೇವೆ ಉದಾಹರಣೆಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡಿದಾಗ ಹೀಗೆ ಗುಂಪು ಗುಂಪುಗಳನ್ನು ಮಾಡುವಂತಹ ವ್ಯವಸ್ಥೆಗಳಿದೆ ಅದು ಒಂದ್ಸಾರಿ ಹೇಳಿದರೆ ಬಹುಶಃ ಅರ್ಥ ಆಗಲಿಕ್ಕೆ ಕಷ್ಟ ಅಂತ ಅನ್ನಿಸ್ತದೆ ಹಾಗಾಗಿ ಈ ಗುಂಪುಗಳನ್ನು ಮಾಡಿ ಇಲ್ಲಿ ಯಾವ ಗ್ರಹ ಸ್ಥಿತಿಗಳು ಯಾವ ಸ್ಥಾನದಲ್ಲಿದೆ ಭಾಗ್ಯದಲ್ಲಿ ಯಾರಿದ್ದಾರೆ ವ್ಯಯಸ್ಥಾನ ಅಂದರೆ ಯಾವುದು ಚತುರ್ಥ ಸ್ಥಾನ ಏನು ಹೇಳುತ್ತೆ ಅಥವಾ ಪಂಚಮದಲ್ಲಿ ಯಾವ ಭಾವ ಯಾವ ಗ್ರಹಗಳು ಸ್ಥಿತಿಯಲ್ಲಿ ಯಾವ ಗ್ರಹಗಳು ಅನುಕೂಲಕರವಾಗಿದೆಯಾ ಇದೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದು ಈ ಕವಡೆಯ ರಾಶಿಗಳಿಂದ ಇದನ್ನೆಲ್ಲವನ್ನು ಕೂಡ ಅರಿತು ಒಂದು ಆಲಯದ ಅಥವಾ ಒಂದು ದೇವಸ್ಥಾನದ ಅಥವಾ ಒಂದು ಪ್ರಾದೇಶ ಪ್ರದೇಶದ ಅಥವಾ ಒಂದು ಕುಟುಂಬದ ಸಂಪೂರ್ಣವಾದಂಥ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ತಿಳಿಲಿಕ್ಕೆ ಈ ಕವಡೆ ನಮಗೆ ಪ್ರಮುಖವಾದಂತಹ ಉತ್ತರವನ್ನ ತಾಂಬೂಲ ಅಲ್ಲ ಅದೆಲ್ಲವೂ ಕೂಡ ಒಂದೇ ಪ್ರಕ್ರಿಯೆಗಳು ಸಮನ ಒಂದೇ ಸಂದರ್ಭದಲ್ಲಿ ತಾಂಬೂಲದ ಲಕ್ಷಣಗಳನ್ನು ನೋಡಿ ಅಂದ್ರೆ ತಾಂಬೂಲ ಶಿಥಿಲಗೊಂಡಿದೆಯಾ ಛಿದ್ರಗೊಂಡಿದೆಯಾ ತಾಂಬೂಲ ದುರ್ಬಲಗೊಂಡಿದೆಯಾ ಅಥವಾ ತಾಂಬೂಲ ಅತ್ಯಂತ ಚೆನ್ನಾಗಿದೆಯಾ ಇತ್ಯಾದಿಗಳೆಲ್ಲವನ್ನು ಕೂಡ ಅದರನ್ನ ನೋಡುವುದರ ಜೊತೆಗೆ ಇದನ್ನು ಕೂಡ ಅಂದ್ರೆ ಕವಡೆಗಳನ್ನು ಕೂಡ ಬಳಸಿಕೊಂಡು ಸ್ಥಿತಿಗಳನ್ನು ಅರಿತು ಆ ಒಂದು ಸ್ಥಳದ ಅಥವಾ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ವಿಚಾರವನ್ನು ನಿರ್ಣಯ ಮಾಡತಕ್ಕಂಥ ಇದು ಓಕೆ ಅವಾಗಲೇ ನೀವು ಹೇಳ್ತಾ ಒಂದು ವಿಚಾರ ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ಏನದು ಸಿ ಅಲ್ಲಿ ಸುಸೂತ್ರವಾಗಿ ನಡೀತದೆ ಅಂತ ಅಲ್ಲಿ ಧರ್ಮಗುರುಗಳು ಹೇಳ್ತಾರೆ ಪೂಜೆ ಮಾಡ್ತಿದಂತ ಆದರೆ ಅದೇ ಸಮಯದಲ್ಲಿ ಅಲ್ಲಿ ಇನ್ನೊಂದು ಸ್ಪಷ್ಟತೆ ಬೇಕು ಅವ್ರಿಗೆ ಇದೇನು ಅಷ್ಟ ಇದನ್ನ ನಾವು ಅಲ್ಲಿ ಮಾಡ್ತೀವಿ ಅಲ್ಲಿ ಸಮ ಮಸೀದಿ ಇದ್ದ ಜಾಗದಲ್ಲಿ ಮಾಡಬೇಕು ಸೊ ಇದೇನಾಗುತ್ತೆ ಯಾವುದೇ ರೀತಿಯ ನಾವು ನಿರ್ಣಯಕ್ಕೆ ಬರದಕ್ಕೆ ಮೊದಲೇ ನಾವು ಅಲ್ಲಿ ಕೂತು ಒಂದು ಇದನ್ನ ನೋಡ್ಬೇಕು ಅನ್ನೋದಿದವ ಇದು ನಿಜವಾಗ್ಲೂ ವಿವಾದಕ್ಕೆ ಕಾರಣ ಆಗ್ಬಿಡುತ್ತೇನೆ ನನ್ನ ಭಯ ಅಂದ್ರೆ ಆ ರೀತಿ ಆದ್ರೆ ಇದು ನಾವು ಯಾವ ರೀತಿಯಲ್ಲಿ ಉಪ ಆಲೋಚನೆ ಮಾಡ್ತಾ ಇದೀವಿ ಸುಸೂತ್ರ ಆಗಿ ನಡಿಬೇಕು ಅಂತ ಅದು ನಡೆಯೋದಿಲ್ಲ ಸರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋದು ನನ್ನ ಒಂದು ಸಂಶಯ ಪ್ರಶ್ನೆ ಮಂಗಲ ಪ್ರಶ್ನೆ ಹಾಕೋದ್ರಲ್ಲಿ ತಪ್ಪಿಲ್ಲ ಈಗ ಹಾಕಲಿಕ್ಕೆ ಅವ್ರ ಅವರು ಏನು ಆಗ್ರಹ ಇಟ್ಕೊಂಡಿದ್ದಾರೆ ಮಸೀದಿ ಇರೋ ಜಾಗದಲ್ಲಿ ಅಥವಾ ಎಲ್ಲಿ ದೇವಸ್ಥಾನದ ಕುರುಗಳು ಕಂಡು ಬಂದು ಅಲ್ಲೇ ಮಾಡಬೇಕು ಅಂತ ಮಾಡಬೇಕು ಸಮಯ ನಿಗದಿದೆ ಏನು ಅವ್ರ ಏನ್ ಹೇಳ್ತಾ ಇದಾರೆ ಇವಾಗ್ಲೇ ಆಗಬೇಕು ಅದನ್ನ ಇವತ್ತೇ ಮಾಡ್ತೇನೆ ಮಾಡ್ತಾನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾಡಬೇಕು ಇವಾಗ ಸ್ಥಳ ವಿವಾದದಲ್ಲಿರುವ ಕಾರಣ ಎರಡು ರಾಜಕೀಯ ಅಥವಾ ಧಾರ್ಮಿಕ ಮುಖಂಡರು ಕೂತು ಅದನ್ನು ಪರಿಹಾರಕ್ಕೆ ತಗದುಕೊಳ್ಳದೆ ಇದನ್ನು ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸಗಳೇನು ಅವರು ವಿ ಎಚ್ ಪಿ ಮುಖಂಡರೇ ನಾನು ಇದನ್ನು ಬಯಸ್ತಿದ್ದೆ ನಾವು ಕೂತು ಅಲ್ಲಿ ಜಮಾತ್ ಅವ್ರ ಹತ್ರ ಮಾತಾಡ್ತೀವಿ ಯಾರತ್ರ ಈಗ ಜಾಗ ಇದೆ ಅಧಿಕಾರ ಯಾರ ಹತ್ರ ಇದೆ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಒಂದು ಒನ್ಮತಕ್ಕೆ ಬಂದ ಮೇಲೆ ಇದೇ ರೀತಿ ಮಾಡುದಾದ್ರೆ ಪ್ರಾಬ್ಲಮ್ ಆಗಲ್ಲ ಇಲ್ಲ ನಾವು ಮಾಡ್ತೀವಿ ಇದನ್ನ ಮಾಡಿ ನಾವು ಉಪ್ಪಿಗೆ ಎಲ್ದಾಗ ಮಾಡಕ್ ಆಗೋದಿಲ್ಲ ಅದು ಕೂತ್ಕೊಂಡು ಮಾತನಾಡಿದ್ಮೇಲೆ ಅವ್ರು ಪರ್ಮಿಷನ್ ತೆಗೆದುಕೊಂಡೇ ಮಾಡ್ಬೇಕು ಇದ್ರೆ ಪ್ರಾಬ್ಲಮ್ ಸಾಲ್ವ್